ಚಿಗುರು ಟಿವಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ನವೀನ್ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇವತ್ತು ವಿಡಿಯೋ ಮಾಡ್ತಾ ಇರೋದು ವಿಶೇಷವಾಗಿ ಮೈಸೂರು ಹಾಲು ಒಕ್ಕೂಟದ ನೇರ ನೇಮಕಾತಿಗೆ ಯಾರೆಲ್ಲ ಅರ್ಜಿಗಳನ್ನ ಹಾಕಿದ್ದೀರಾ ಅವರಿಗೋಸ್ಕರ ಈ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೇನೆ. ಸೊ ವಿಶೇಷವಾಗಿ ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಬೇರೆಯವರು ಕೂಡ ನೋಡಬಹುದು, ನೋಡಬಾರ್ದು ಅಂತಲ್ಲ. ಸೊ ವಿಶೇಷವಾಗಿ ಮೈಸೂರು ಹಾಲು ಒಕ್ಕೂಟದ ಅಭ್ಯರ್ಥಿಗಳಿಗೆ, ನೇರ ನೇಮಕಾತಿಗಾಗಿ ಅರ್ಜಿಯನ್ನ ಸಲ್ಲಿಸಿರುವ ಅಭ್ಯರ್ಥಿಗಳಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತಂದ್ರೆ, ತುಂಬಾ ಜನ ನನಗೆ ವಾಟ್ಸ್ಆಪ್ ಮಾಡಿ ಯಾವ ಪುಸ್ತಕವನ್ನ ರೆಫರ್ ಮಾಡಬೇಕು ಸರ್, ಯಾವ ಪುಸ್ತಕವನ್ನ ಓದ್ಬೇಕು ಅಂತೇಳಿ ತುಂಬಾ ಜನ ನನ್ನ ಕೇಳ್ತಾ ಇದ್ರು. ಸೊ ನನ್ಗೂ ಕೂಡ ಪರ್ಟಿಕ್ಯುಲರ್ ಆಗಿ ಯಾವ ಬುಕ್ ನ ನೀವು ರೆಫರ್ ಮಾಡಿ ಅಂತ ಹೇಳ್ಬೇಕು ಅಂತ ನನಗೂ ಕೂಡ ಐಡಿಯಾ ಇರಲಿಲ್ಲ. ಬಟ್ ವಾಟ್ಸ್ಆಪ್ ಮಾಡಿದಂತಹ ಅಭ್ಯರ್ಥಿಗಳಲ್ಲಿ ಯಾರೋ ಒಬ್ರು ಈ ಬುಕ್ಸ್ ಓದ್ತಾ ಇದ್ದೀನಿ ಅಂತೇಳಿ ನನಗೆ ವಾಟ್ಸ್ಆಪ್ ಮಾಡಿದಾಗ, ನಾನು ಆ ಪುಸ್ತಕವನ್ನ ತರಿಸಿ ನಾನು ಕೂಡ ಸ್ವಲ್ಪ ಕಣ್ಣಾಡಿಸಿ ಓದ್ಬೋದಕ್ಕೆ ನಿಮ್ಗೆ ರೆಫರ್ ಮಾಡ್ಬೋದಾ, ಅಥವಾ ನಿಮ್ಗೆ ಈ ಒಂದು ಪರೀಕ್ಷೆಗೆ ಯಾವ ರೀತಿ ಅನುಕೂಲ ಆಗ್ಬೋದು ಈ ಒಂದು ಪುಸ್ತಕ ಅನ್ನೋ ನಿಟ್ಟಿನಲ್ಲಿ ನೋಡಿದಾಗ ಒಂದಿಷ್ಟು ಮಾಹಿತಿ ನನಗೆ ನಿಮ್ಗೆ ಕೊಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ, ಯಾರು ಮೊದಲನೇ ಬಾರಿಗೆ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮ್ಗೆ ತಲುಪುತ್ತೆ. ಕೆಳಗಡೆ ಕಾಣ್ತಿರುವಂತಹ ರೆಡ್ ಕಲರ್ ಅಲ್ಲಿ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಬೆಲ್ ಐಕನ್ ಕೂಡ ಬರುತ್ತೆ, ಅದು ಕೂಡ ನೀವು ಪ್ರೆಸ್ ಮಾಡಿದ್ರೆ ಅದ್ರ ಟಾಪ್ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವಿಡಿಯೋಸ್ಗಳು ನಿಮ್ಗೆಲ್ಲ ತಲುಪುತ್ತೆ ಅಂತ ಹೇಳ್ತಾ. ಸೊ ತಡ ಮಾಡೋದ್ಬೇಡ, ನೀವು ನೋಡ್ತಾ ಇರೋದು ಚಿಗುರು ಟಿವಿ, ಜ್ಞಾನದ ಬೆಳಕು. ಹೌದು ಪ್ರಿಯ ವೀಕ್ಷಕರೇ, ಮೈಸೂರು ಹಾಲು ಒಕ್ಕೂಟ ನೇಮಕಾತಿಗೊಂಡ ಮೇಲೆ ಚಿಗುರು ಟಿವಿನಲ್ಲಿ ಒಂದು ಮೂರು ವಿಡಿಯೋಸ್ಗಳು ಈಗಾಗಲೇ ಅದ್ರ ಬಗ್ಗೆ ನಾನು ಮಾಡಿದ್ದೀನಿ. ಒಂದು ಮೈಸೂರು ಹಾಲು ಒಕ್ಕೂಟದ ನೇಮಕಾತಿ ಬಗ್ಗೆ, ತದನಂತರ ಸಿಲೆಬಸ್ ಬಗ್ಗೆ, ಅದಾದ ನಂತರ ನಮ್ಮ KMF ಹಾಲು ಒಕ್ಕೂಟಗಳ ಬಗ್ಗೆ ನಾನು ವಿಡಿಯೋವನ್ನ ಮಾಡಿದೆ. ಸೊ ಎಲ್ಲ ವಿಡಿಯೋಗಳಾದ್ಮೇಲೆ ತುಂಬಾ ಜನ ನನಗೆ ವಾಟ್ಸ್ಆಪ್ ನಂಬರ್ಗೆ ಪ್ರಶ್ನೆಗಳನ್ನ ಕೇಳಕ್ ಶುರು ಮಾಡಿದ್ದಾರೆ. ಸಾಕಷ್ಟು ಮಾಹಿತಿ ಗೊಂದಲಗಳಿದೆ ಸರ್, ಕೆಲವಂದ್ರೆ ಎಕ್ಸಾಮ್ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಯಾವ ಬುಕ್ ಸ್ಟಡಿ ಮಾಡಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾನು ಇವತ್ತು ನಿಮಗೆ ವಿಶೇಷವಾಗಿ ಸಹಕಾರಿ ಸಂಘಗಳ ನೇಮಕಾತಿ ಪರೀಕ್ಷೆಯನ್ನ ತೆಗೆದುಕೊಂಡಿರೋದ್ರು, ಹಾಲು ಒಕ್ಕೂಟನು ಕೂಡ ಸಹಕಾರ ಇದರಲ್ಲೇ ಬರುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನ ಇವತ್ತು ನಾನು ಅಧಿಕೃತವಾಗಿ ನನ್ನ ಒಂದು ಚಿಗುರು ಟಿವಿ ಮುಖೇನ ನಿಮ್ಗೆ ರೆಫರ್ ಮಾಡ್ತಾ ಇದ್ದೀನಿ. ಸಹಕಾರಿ ಸಂಘಗಳ ನೇಮಕಾತಿ ಪರೀಕ್ಷೆ ಅನ್ನತಕ್ಕಂತ ಹೆಡ್ಲೈನ್ ನಲ್ಲೇ ಈ ಒಂದು ಪುಸ್ತಕ ಇದೆ. ಸಹಾಯಕ ವ್ಯವಸ್ಥಾಪಕರು, ತಾಂತ್ರಿಕ ಅಧಿಕಾರಿ, ಉಗ್ರಾಣಾಧಿಕಾರಿ, ಕೃಷಿ ಅಧಿಕಾರಿ, ಆಡಳಿತಾಧಿಕಾರಿ, ವಿಸ್ತರಣಾಧಿಕಾರಿ, ಚಾಲಕರು ಹಾಗೂ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ವಿಸಿ ರುದ್ರಾಣಿ, ಸಿವಿ ಜಯಣ್ಣ ಇವರು ಬರೆದಿರುವಂತಹ ಈ ಒಂದು ಪುಸ್ತಕವನ್ನ ತಾವು ಅಭ್ಯಾಸ ಮಾಡಬಹುದು, ಅಂದ್ರೆ ಓದಬಹುದು ಅನ್ನತಕ್ಕಂಥದ್ದು ನನ್ನ ಒಂದು ಮನವಿ ನಿಮಗೆ. ಯಾಕೆ ಈ ಪುಸ್ತಕದಲ್ಲಿ ಏನಿದೆ ವಿಶೇಷವಾಗಿ, ಈ ಸಹಕಾರ ಸಂಘಗಳ ನೇಮಕಾತಿ ಪರೀಕ್ಷೆ, ಸಹಕಾರಿ ಸಂಘದಲ್ಲಿ ಸಂಘಗಳ ನೇಮಕಾತಿಗೋಸ್ಕರನೇ ಮಾಡಿದಂತಹ ಪುಸ್ತಕ ಇದು. ಸೊ ಅದು ಮೊದಲನೇದಾಗಿ. ಇನ್ನೊಂದು ವಿಶೇಷ ಏನಂತಂದ್ರೆ, ಆ ಸಿಲೆಬಸ್ ಪ್ರಕಾರ ಕವರ್ ಮಾಡಿದೆ ನೋಡಿ. ವಿಶೇಷವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ, ಕನ್ನಡ ಭಾಷೆ, ಆಂಗ್ಲ ಭಾಷೆ, ಸಾಮಾನ್ಯ ಜ್ಞಾನ, ಭಾರತೀಯ ಸಂವಿಧಾನ, ಕಂಪ್ಯೂಟರ್ ಜ್ಞಾನ ಇರ್ಬೋದು, ಸಹಕಾರ, ಸಹಕಾರಿ ಕಾನೂನು, ಹಾಲು ಒಕ್ಕೂಟಕ್ಕೆ ಸಂಬಂಧಿತ ವಿಷಯಗಳು, ಸೊ ಎಲ್ಲವೂ ಕೂಡ ಇದರಲ್ಲಿದೆ. ಸೊ ನೀವೇನು ಹುಡುಕ್ತಾ ಇದ್ದೀರಾ ಆ ಎಲ್ಲವೂ ಕೂಡ ಒಂದೇ ಪುಸ್ತಕದಲ್ಲಿ ನಿಮ್ಗೆ ಸಿಗುತ್ತೆ. ಈಗಾಗಲೇ ಕೂಡ ನಿಮ್ಗೆಲ್ಲ ಗೊತ್ತಿದೆ ಸಿಲೆಬಸ್ ಯಾವ ರೀತಿ ಇದೆ ಅಂತೇಳಿ. ಕನ್ನಡ ಭಾಷೆಗೆ 50 ಅಂಕಗಳಿದೆ, ಆಂಗ್ಲ ಭಾಷೆಗೆ 25 ಅಂಕಗಳಿದೆ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು, ಸಹಕಾರ, ಸಹಕಾರಿ ಕಾನೂನು ಮತ್ತು ಕಂಪ್ಯೂಟರ್ ವಿಷಯಕ್ಕೆ 50 ಅಂಕಗಳು, ಭಾರತೀಯ ಸಂವಿಧಾನಕ್ಕೆ 25 ಅಂಕಗಳು, ಹಾಲು ಒಕ್ಕೂಟಕ್ಕೆ ಸಂಬಂಧಿಸಿದ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಂತೆ 25, ಒಟ್ಟು 200 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಸೊ ಬಹಳ ಮುಖ್ಯವಾಗಿ ಈ 200 ಅಂಕಗಳನ್ನ ನೀವು ಎಷ್ಟು ಮಾರ್ಕ್ಸ್ ತೆಗಿತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸಂದರ್ಶನಕ್ಕೆ ನೀವು ಆಯ್ಕೆ ಆಗ್ತೀರಾ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ಮತ್ತೊಂದು ನಾನು ನಿಮ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ, ಈ ಸಂದರ್ಭದಲ್ಲಿ 168 ಹುದ್ದೆಗಳಿಗೆ ಕಡಿಮೆ ಅಂತಂದ್ರೂ ಕೂಡ ನನಗೆ ಗೊತ್ತಿರೋ ಹಾಗೆ ನನಗೆ ಬಂದಿರೋ ಬಲ್ಲ ಮೂಲಗಳಿಂದ 20,000 ಹೆಚ್ಚು ಅಭ್ಯರ್ಥಿಗಳು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಲ್ಲಿಸಿದ್ದಾರೆ. ಎಷ್ಟು ಜನ ರಿಜೆಕ್ಟ್ ಆಗ್ತಾರೋ ನನಗೆ ಗೊತ್ತಿಲ್ಲ, ಎಷ್ಟು ಜನ ಆಯ್ಕೆ ಆಗ್ತಾರೆ. ಆಯ್ಕೆ ಮೀನ್ಸ್ ಯಾವುದೇ ಅಂತ ಕಟ್ ಆಫ್ ಮಾರ್ಕ್ಸ್ಗಳೇನಿಲ್ಲ, ಫಸ್ಟೇ ಇರಬೇಕು, 60%, 50% ಆ ಥರ ಏನಿಲ್ಲ. ಯಾರು ಅಪ್ಲೈ ಮಾಡಿದ್ದೀರಾ, ವಿದ್ಯಾರ್ಹತೆ ತಕ್ಕದಾದಂತಹ ವಿದ್ಯಾರ್ಹತೆ ಅವರೆಲ್ಲರಿಗೂ ಕೂಡ ಆಲ್ ಟಿಕೆಟ್ ಬರುತ್ತೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ಅಂದ್ರೆ ಐ ಥಿಂಕ್ ನಾಳೆ ಅಥವಾ ನಾಡಿದ್ದು ನೀವು ವಿಡಿಯೋನ ನೋಡಬಹುದು. ಬಟ್ ಇವತ್ತು ಈ ಪುಸ್ತಕದ ಬಗ್ಗೆ ಮಾತ್ರ ಮಾತಾಡ್ತೀನಿ, ಅಂದ್ರೆ ಸಹಕಾರಿ ಸಂಘಗಳ ನೇಮಕಾತಿ ಪರೀಕ್ಷೆ. ಸೊ ಈ ಪುಸ್ತಕ ಬೇಕು ಅಂತ ಯಾರಾದ್ರು ಅನ್ಸಿದ್ರೆ, ನೀವೇನಾದ್ರು ಕೊರಿಯರ್ ಮುಖಾಂತರ ತರ್ಸ್ಕೋಬೇಕು ಅಂದ್ರೆ, ನಮ್ಮದೇ ಆದಂತಹ ಚಿಗುರು ಪುಸ್ತಕದ ಮನೆ ಇದೆ, ಚಿಗುರು ಬುಕ್ ಹೌಸ್ ಅಂತೇಳಿ, ನಾವು ರಾಮನಗರದಲ್ಲಿ ಅದು ಚಿಗುರು ಪುಸ್ತಕದ ಮನೆ ಅಂತೇಳಿ,
ವಾಟ್ಸಪ್ನಲ್ಲಿ ನಿಮ್ಮ ವಿಳಾಸವನ್ನು ಕಳಿಸಿದ್ರೆ ನಿಮಗೆ ನಾನು ಕಳಿಸುವಂತ ಒಂದು ವ್ಯವಸ್ಥೆ ಮಾಡ್ತೀನಿ. ಇದರ ಪುಸ್ತಕದ ಬೆಲೆ 380 ರೂಪಾಯಿ ಇದೆ. ಸೊ 380 ಅಂದ್ರೆ ಇದರ MRP ಬಂದು 380 ರೂಪಾಯಿ ಇದೆ. ಸೊ ಕೊರಿಯರ್ ವೆಚ್ಚ ನಿಮಗೆ ಒಂದು 50 ರೂಪಾಯಿ ಆಗುತ್ತೆ, ಅಂದ್ರೆ ಪೋಸ್ಟ್ ರಿಜಿಸ್ಟರ್ ಪೋಸ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸೊ ನಾನು 380+50, ಸೊ ಟೋಟಲ್ 430 ರೂಪಾಯಿಗಳು, ಅಂದ್ರೆ 430 ರೂಪಾಯಿಗಳನ್ನ ನೀವು ಪಾವತಿ ಮಾಡಿದ್ರೆ ಈ ಒಂದು ಪುಸ್ತಕ ನಿಮಗೆ ಸಿಗುತ್ತೆ ಅನ್ನತಕ್ಕಂಥದ್ದು ಕೂಡ ಹೇಳ್ತಾ, ಅದು ನಾನೇ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೀನಿ. ಅಥವಾ ನಿಮ್ಗೆ ಯಾರಾದರೂ ಬೇಕಾದ್ರೆ ನಿಮ್ಮ ಸ್ಟೋರ್ಗಳಲ್ಲಿ ನೀವೆಲ್ಲರೂ ನಿಯರ್ ಬೈ ಇದ್ರೆ ನೀವು ಬೈ ಮಾಡಬಹುದು ಅನ್ನತಕ್ಕಂಥದ್ದು ಕೂಡ ಹೇಳ್ತಾ, ಈ ಸಹಕಾರಿ ಸಂಘಗಳ ನೇಮಕಾತಿ ಪರೀಕ್ಷೆ ಪುಸ್ತಕದಲ್ಲಿ ಏನೆಲ್ಲ ಕಂಟೆಂಟ್ ಇದೆ ನಾನು ಆಗ್ಲೇ ಹೇಳಿದೆ. ಕನ್ನಡ ಭಾಷೆಗೆ ನಮ್ಗೆ 50 ಮಾರ್ಕ್ಸ್ಗೆ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ನೋಡಿ. ಯಾವಾಗಲೂ ಅಷ್ಟೇ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂತಂದ್ರೆ ಎಲ್ಲವೂ ಕೂಡ ಸಿಮಿಲರ್ ಇರುತ್ತೆ, ಏನು ತೀರಾ ಡಿಫ್ರೆಂಟ್ ಆಗಿ. ಬ್ಯಾಂಕಿಂಗ್ ಬಂದಾಗ ಸ್ವಲ್ಪ ಬೇರೆ ಇರ್ಬೋದು, ಬಟ್ ಆಲ್ಮೋಸ್ಟ್ ಈ ತರದೆಲ್ಲ ಈ ಎಕ್ಸಾಮ್ಸ್ಗಳು, ಏನು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಈ ಬೇರೆ ಬೇರೆ ಈ ನಿಮ್ಮ SDA FDA ಎಕ್ಸಾಮ್ಸ್ಗಳು ಈ ತರ ಬಂದಾಗ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ, ಅದೇ ಪ್ಯಾಟರ್ನ್ ಅಲ್ಲಿ. ಸೊ ಕನ್ನಡ ಭಾಷೆಗೆ ಬಂದಾಗ ಇಲ್ಲಿ ವ್ಯಾಕರಣಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ, ತತ್ಸಮ ತದ್ಭವ ಇರ್ಬೋದು. ಸೊ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂತವರ ವಿವರಗಳಿರ್ಬೋದು, ಪಂಪ ಪ್ರಶಸ್ತಿ, ಕರ್ನಾಟಕ ರಾಜ್ಯ, ಪ್ರತಿಯೊಂದು ಕೂಡ ನೀವು ಆಲ್ಮೋಸ್ಟ್ ಯಾರು KS IAS ಸ್ಟಡಿ ಮಾಡ್ತಾ ಇರ್ತೀರ ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಇರುತ್ತೆ ಇದರಲ್ಲಿ. ಸೊ ಎಲ್ಲ ಪ್ರತಿಯೊಂದು ಕೂಡ ಗ್ರಾಮರ್ ರಿಲೇಟೆಡ್ ಎಲ್ಲವೂ ಕೂಡ ಇದೆ. ವಿಶೇಷವಾದಂತಹ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿಗಳಿರ್ಬೋದು, ಬಿರುದಾಂಕಿದ್ರೆ ಯಾರ್ಯಾರಿದ್ದಾರೆ, ಸೊ ಎಲ್ಲವೂ ಕೂಡ ಇದೆ. ಸೊ ಸಾಕು ಅಂತ ಅನ್ಸುತ್ತೆ, ಕನ್ನಡ ಭಾಷೆಗೆ ನೀವು ಇಷ್ಟು ಓದ್ಕೊಂಡ್ರೆ ಒಂದಷ್ಟು ಕವರ್ ಆಗುತ್ತೆ. ಇನ್ನು ಆಂಗ್ಲ ಭಾಷೆ, ಆಂಗ್ಲ ಭಾಷೆಗೂ ಕೂಡ 25 ಅಂಕಗಳಿರೋದ್ರಿಂದ ಆಂಗ್ಲ ಭಾಷೆಗೂ ಕೂಡ ಇಲ್ಲೇ ಇದೆ. ಆಂಗ್ಲ ಭಾಷೆನೂ ಪಾರ್ಟ್ 2 ನಲ್ಲಿ ನಿಮ್ಗೆ ಆಂಗ್ಲ ಭಾಷೆ ಅಂತ ಕೊಟ್ಟಿದ್ದಾರೆ. ಸೊ ಆಂಗ್ಲ ಭಾಷೆನಲ್ಲೂ ಕೂಡ ನೀವು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಂತಹ ಗ್ರಾಮರ್ ಏನಿದೆ ಅದನ್ನು ಕೂಡ ಎಲ್ಲವನ್ನ ಕೂಡ ಇದೇ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಓದ್ಕೊಬಹುದು. ಸೊ ಚೆನ್ನಾಗಿದೆ. ಇನ್ನು ಪ್ರತಿಯೊಂದು ಕೂಡ ಭಾಗಗಳು ಮಾಡ್ಕೊಡ್ತಾರೆ, ಅಂದ್ರೆ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಸಹಕಾರಿ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅಂತಾನೆ ಈ ಪುಸ್ತಕನ ತಯಾರು ಮಾಡಿದ್ದಾರೆ. ವಿಶೇಷವಾಗಿ ಅದು ನಾವು ಗಮನಿಸಬೇಕಾದಂತಹ ಅಂಶ ಇದರಲ್ಲಿ. ಸೊ ದೆನ್ ಅದಾದ ನಂತರ ಏನಾಗುತ್ತೆ, ಗ್ರಾಮರ್ ಇದೆ ಪೂರ್ತಿ, ಇಂಗ್ಲಿಷು ಯಾವ ತರ ಪ್ರತಿಯೊಂದು ಎಲ್ಲ ಗ್ರಾಮರ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು 3 ಸಾಮಾನ್ಯ ಜ್ಞಾನ ನೋಡಿ. ಸಾಮಾನ್ಯ ಜ್ಞಾನ ಅಂದ್ರೆ ಏನು, ತುಂಬಾ ಜನ ಗೊತ್ತಿಲ್ಲ ಏನ್ ಸರ್ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ ಅಂತಂದ್ರೆ. ಸೊ ಕರ್ನಾಟಕ ಇತಿಹಾಸ ಇರ್ಬೋದು, ಭಾರತದ ಇತಿಹಾಸ ಇರ್ಬೋದು, ವಿಶ್ವ ಇತಿಹಾಸ ಇರ್ಬೋದು, ಇವೆಲ್ಲವೂ ಕೂಡ ಒಳಗೊಂಡಂತೆ ಒಂದಿಷ್ಟು ಮಾಹಿತಿಗಳನ್ನ ನಿಮ್ಗೆ ಗೊತ್ತಿದ್ರೆ ಅದೇ ಸಾಮಾನ್ಯ ಜ್ಞಾನ. ಪ್ರತಿನಿತ್ಯ ದಿನನಿತ್ಯದ ನೀವು ನ್ಯೂಸ್ ಪೇಪರ್ ಓದೋದು ಕೂಡ ಸಾಮಾನ್ಯ ಜ್ಞಾನ. ಸೊ ಆಲ್ಮೋಸ್ಟ್ ಎಲ್ಲ ಆಬ್ಜೆಕ್ಟಿವ್ ಟೈಪ್ ನಲ್ಲೇ ಕೂಡ ಇಲ್ಲಿದೆ, ಅಂದ್ರೆ ಕೆಲವೆಲ್ಲ ಆಬ್ಜೆಕ್ಟಿವ್ ಟೈಪ್ ಇದೆ. ಸಾರಿ, ಇದ್ರಲ್ಲಿ ನೇರವಾಗಿ ಅಂದ್ರೆ ಒಂದೊಂದು ಲೈನ್ ನಲ್ಲೇ ಕೂಡ ನೋಡಿ, ಈಗ 2019 ಲೋಕಸಭೆಗೆ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆ, ಸೊ 17ನೇ ಲೋಕಸಭೆಗೆ 2019 ಲೋಕಸಭೆಗೆ ನಡೆಯಲಿರುವ ಸಿಂಪಲ್ ಸಿಂಪಲ್ ವರ್ಡ್ ಓದ್ಕೋತಾ ಹೋಗೋದು. ಕರ್ನಾಟಕದಲ್ಲಿ ಒಟ್ಟು ಲೋಕಸಭಾ ಸ್ಥಾನಗಳು 28, ಒಂದೊಂದು ವರ್ಡ್ ನೀವು ಓದ್ಕೊಳ್ತಾ ನೋಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ಬೇಕಾದ್ರೆ ನೀವು ಏನು ಬಯಟ್ ಮಾಡಬೇಕು ಅಥವಾ ಉರಿ ಹೊಡಿಬೇಕು ಅಂತಲ್ಲ, ಗಮನವಿಟ್ಟು ನಿಮ್ಮ ಮೊಬೈಲ್ಗಳನ್ನ, ನಿಮ್ಮ ಟಿವಿಗಳನ್ನ ಅಥವಾ ಏನ್ ನೀವೆಲ್ಲ ಅದು ಎಕ್ವಿಪ್ಮೆಂಟ್ ಅವೆಲ್ಲವನ್ನ ಸೈಲೆಂಟ್ ಮೋಡಲ್ಲಿಟ್ಟು ಏಕಾಗ್ರತೆಯಿಂದ ಕೂತ್ಕೊಂಡು ಒಂದು ಸಲ ಓದ್ಕೊಂಡ್ರೆ ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ಡ್ ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಇದ್ದಾಗ ನೆನಪು ಬಂದ್ಬಿಡುತ್ತೆ. 4 ಆಪ್ಷನ್ ಕೊಟ್ಟಿದ್ದಾರೆ, ಸುಮ್ಮನೆ ಟಿಕ್ ಮಾಡೋದು, ಸೊ ಆರಾಮ್ಸೆ ಮಾಡಬಹುದು. ಸೊ ಸುಮ್ಮನೆ ಒಂದ್ಸಲ ಕಣ್ಣಾಡಿಸಿ ಓದ್ಕೊಂಡೋಗಿ. ಸಾಮಾನ್ಯ ಜ್ಞಾನ ಕೂಡ ಇದರಲ್ಲಿ ತುಂಬಾ ಪ್ರಶ್ನೆಗಳಿದೆ. ಸಾಮಾನ್ಯ ಜ್ಞಾನದಲ್ಲಿ ಕೂಡ ಹಲವಾರು ಮಾಹಿತಿಗಳನ್ನ ಅವರು, ಯಾಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ CV ಜಯಣ್ಣ ಅವ್ರ ಬಗ್ಗೆ ನಾನು ಹೇಳಿಲ್ಲ, CV ಜಯಣ್ಣ ಬಂದು ನಮ್ಮ ರಾಮನಗರದವ್ರೆ, ಬಹಳ ಸಂತೋಷ ಆಯ್ತು. ಯಾಕಂದ್ರೆ ರಾಮನಗರದವ್ರನ್ನೇ ಸಹಕಾರಿ ಸಂಘದ ನೇಮಕಾತಿ ಪರೀಕ್ಷೆಗೆ ಒಂದು ಪುಸ್ತಕವನ್ನ ತಯಾರು ಮಾಡಿದ್ದಾರೆ, ಅದಕ್ಕಿಂತ ಹೆಮ್ಮೆ ಮತ್ತೊಂದಿಲ್ಲ. ತುಂಬಾ ಖುಷಿ ಆಗುತ್ತೆ, ನಮ್ಮೂರು ನಮ್ಮ ಹೆಮ್ಮೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಸೊ ಸಾಮಾನ್ಯ ಜ್ಞಾನ ಬರುತ್ತೆ. ಸೊ ಇನ್ನು ಉಳಿದ ಹಾಗೆ ಸಾಮಾನ್ಯ ಜ್ಞಾನ ತಗೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸಿಗೋದು ಇದರಲ್ಲಿ, ಸೊ ನೋಡಿ ಎಲ್ಲವೂ ಇದೆ. ಸಾಮಾನ್ಯ ಕ್ರೀಡೆಗಳು, ಪ್ರಶಸ್ತಿಗಳು, ಸಾಮಾನ್ಯ ವರ್ತನೆಗೆ ಸಂಬಂಧಪಟ್ಟದ್ದು ಎಲ್ಲವೂ ಕೂಡ ಕವರ್ ಆಗಿದೆ. ಆಬ್ಜೆಕ್ಟಿವ್ ಟೈಪ್ ಅಲ್ಲೂ ಕೂಡ ಕೆಲವು ಪ್ರಶ್ನೆಗಳು, ನೇರ ಪ್ರಶ್ನೆಗಳು ಎಲ್ಲವನ್ನ ಕೂಡ ಕವರ್ ಮಾಡಿದ್ದಾರೆ CV ಜಯಣ್ಣ ಅವರು. ಕರ್ನಾಟಕದ ಸಹಕಾರ ಚಳುವಳಿ ನೋಡಿ, ಬಹಳ ಇಂಪಾರ್ಟೆಂಟ್. ಎಲ್ಲಿ ಬೇಕಾದ್ರೂ ಬುಕ್ಸ್ ಗಳು ಸಿಗುತ್ತೆ. ಸಹಕಾರ ಚಳುವಳಿ, ಸಹಕಾರ ಕಾನೂನು, ಸಹಕಾರಿ ಕಾನೂನು ಅಥವಾ ಇವೆಲ್ಲ ರಿಲೇಟೆಡ್ ಇಲ್ಲಿ ವಿಶೇಷವಾಗಿ ತಗೊಂಡಿದ್ದಾರೆ, ನಾನು ನೋಡಿದೆ, ಗಮನಿಸಿದೆ. ಓಕೆ, ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಇಷ್ಟನ್ನು ಓದ್ಕೊಂಡ್ರೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದಷ್ಟು ಮಾರ್ಕ್ಸ್ ಪ್ರಶ್ನೆಗಳನ್ನ ರೈಸ್ ಆಗ್ಬೋದು ಅಂತ ಅನ್ಕೊಂತೀನಿ. ಎಲ್ಲವನ್ನ ಕೂಡ ಇಲ್ಲಿ ಕವರ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸಹಕಾರ ಚಳುವಳಿ ಅಂತ ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಕಾಯ್ದೆಗಳಿರ್ಬೋದು ಅವೆಲ್ಲವೂ ಕೂಡ ಇದರಲ್ಲಿ ಇದೆ. ಸಹಕಾರಿ ನೋಂದಣಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಇದರಲ್ಲಿ ಇದೆ. ತಾವು ಇದನ್ನ ಆರಾಮ್ಸೆ ಓದ್ಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಬಹಳ ಮುಖ್ಯವಾಗಿ ಸಹಕಾರಿ ಅಂತಂದ ತಕ್ಷಣ KMF ಕೂಟಗಳ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಇದರಲ್ಲೂ ಕೂಡ ಸ್ವಲ್ಪ ವಿಡಿಯೋ ಇದರಲ್ಲಿ KMF ರಿಲೇಟೆಡ್ ಇದೆ.
ಕೆಎಂಎಫ್ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ಸಣ್ಣ ಪುಟ್ಟ ದೋಷಗಳಿದೆ, ಅಂದ್ರೆ ಸಣ್ಣ ಪುಟ್ಟ ದೋಷ ಅಂತಂದಾಗ ನೀವು ಅದನ್ನ ಸ್ವಲ್ಪ ಒಂಚೂರು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ 14 ಹಲವು ಕೂಟ ಪ್ರೆಸೆಂಟ್ ಇರೋದು, ಈ ಪುಸ್ತಕದಲ್ಲಿ 13 ಹಲವು ಕೂಟ ಅಂತ ಮುಗಿಯುತ್ತೆ. ಅಂದ್ರೆ ಅಪ್ಡೇಟ್ ಆಗಿಲ್ಲ ಇದು, ಹಿಂದೆ 13 ಇತ್ತು, ಈಗ 14 ಹಲವು ಕೂಟ ಆಗಿದೆ. ಸೊ ಅದನ್ನ ಒಂಚೂರು ನೋಡ್ಕೊಬೇಕಾಗುತ್ತೆ. ಇನ್ನು ಗುಜರಾತ್ ನೋಡಿ, ಅಮೂಲ್ ಅಥವಾ ಆನಂದ್ ಮಾದರಿ ಗುಜರಾತ್ನ ಕೈರಾ ಅಂತ ಐತೆ. ಇದು ಕೈರಾ ಜಿಲ್ಲೆಯಿಂದ ಅಂತ ನೀವು ಓದ್ಕೊಬೇಕಾಗುತ್ತೆ. ಕೈರಾ ಜಿಲ್ಲೆ ಅಂತ ಅದು ಸಣ್ಣ ಪುಟ್ಟ. ಓಕೆ, ಇಷ್ಟನ್ನ ನೀವು ಕರೆಕ್ಟ್ ಮಾಡ್ಕೊಂಡ್ರೆ ಓದ್ಕೊಂಡ್ರೆ ಕೆಎಂಎಫ್ ರಿಲೇಟೆಡ್ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಹು ನೋಡಿ, ಬಹು ಅಂಶ ಆಯ್ಕೆ, ಆಬ್ಜೆಕ್ಟಿವ್ ಟೈಪ್ ಕೂಡ ಇಲ್ಲಿದೆ. ಸೊ ಇನ್ನು ಕಂಪ್ಯೂಟರ್ ರಿಲೇಟೆಡ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಯಾವ ರೀತಿ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಗಳು ರೈಸ್ ಆಗ್ಬೋದು ಅಂತ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಂಪ್ಯೂಟರ್ ಸಂಬಂಧಪಟ್ಟದ್ದು 354, ಎಸ್ 335, 354 ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಪರಿಚಯ. ನಾವು ಸಾಮಾನ್ಯವಾಗಿ ಎಲ್ಲ ಕೂಡ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಿರ್ತೀವಿ, ಆದ್ರೆ ಕಂಪ್ಯೂಟರ್ ಸಂಬಂಧಿಸಿದಂತಹ ಪ್ರಶ್ನೆಗಳು ಬಂದಾಗ ನಮ್ಗೆ ಗೊತ್ತಾಗಲ್ಲ. ಅದಕ್ಕೂ ರಿಲೇಟೆಡ್ ಎಲ್ಲವನ್ನ ಕೂಡ ಇಲ್ಲಿ ಕೇಳಿದ್ದಾರೆ, ಅದನ್ನು ಕೂಡ ನೀವು ಓದ್ಕೋಬಹುದು. ಕಂಪ್ಯೂಟರ್ ಜ್ಞಾನ ಸಿಂಪಲ್ ಆಗಿ ನೋಡಿ, ಒಂದು ಮೆಗಾಬೈಟ್ ಗೆ ಸಮನಾಗಿರುವುದು 250 ಬೈಟ್ಗಳು, 1024 ಬೈಟ್ಗಳು, 500 ಬೈಟ್ಗಳು, ಇವುದು ಯಾವುದು ಇಲ್ಲ. ಸೊ ಉತ್ತರ ನೋಡಿದ್ರೆ ನಿಮ್ಗೆ ಸಿಗುತ್ತೆ ಯಾವ್ದು ಅಂತ ನನಗೂ ಕೂಡ ಗೊತ್ತಿಲ್ಲ ಅದು. ಸೊ ಆರ್ ಡಿಸ್ಕ್ ನಲ್ಲಿ RPM ಎಂದ್ರೆ ನಿಮ್ಗೆ ಕಂಪ್ಯೂಟರ್ ರೇಟರ್ ಎಲ್ಲ ಕೂಡ ಇಲ್ಲಿದೆ, ಅದು ಕೂಡ ಓದ್ಕೊಬಹುದು. ಸೊ ಪ್ರಿಯ ವೀಕ್ಷಕರೇ, ಒಟ್ಟಾರೆಯಾಗಿ ನನ್ನ ಉದ್ದೇಶ ಇಷ್ಟನೇ, ನೀವು ಸಕ್ಸಸ್ ಆಗ್ಬೇಕು. ಬರೀ KMF ಅಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಅಂತಲ್ಲ, ನಿಮ್ಮ ಜೀವನದಲ್ಲಿ ಒಳ್ಳೆ ಸಂಬಳ ಬರುವಂತಹ ಯಾವುದೇ ಹುದ್ದೆನ ನೀವು ಪಡ್ಕೊಂಡ್ರೆ ಸಕ್ಸಸ್ ಆದ್ರೆ ನಿಜಕ್ಕೂ ಸಂತೋಷ ಪಡೋದ್ರಲ್ಲಿ ನಾನು ಕೂಡ ಒಬ್ಬ ಅನ್ನತಕ್ಕಂಥದ್ದು ಹೇಳ್ತಾ, ನಮ್ಮ ಚಿಗುರು ಟಿವಿ ಮುಖೇನ ನನ್ನ ಬಿಡುವಿನ ವೇಳೆ ನಾನು ಕೂಡ KMF ಉದ್ಯೋಗಿ, ನಿಮ್ಗೆಲ್ಲ ಕೂಡ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಜನ ವಾಟ್ಸ್ಆಪ್ ಮಾಡಿದಾಗ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗಿಲ್ಲ, ಬಟ್ ನೂರಾರು ವಾಟ್ಸ್ಆಪ್ ನನಗೆ ಬಂದಿದೆ. ಕೆಲವಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ, ಕೆಲವಕ್ಕೆ ಉತ್ತರ ಕೊಡಕ್ ಆಗಿಲ್ಲ. ಯಾರು ಬೇಸರ ಮಾಡ್ಕೊಂಬೇಡಿ, ವಿಶೇಷವಾಗಿ ಪುಸ್ತಕದ ಬಗ್ಗೆ ಕೇಳಿದ್ರ, ಈ ಒಂದು ಪುಸ್ತಕ ಸಹಕಾರಿ ಸಂಘಗಳ ನೇಮಕಾತಿ ಪರೀಕ್ಷೆ, ಈ ಒಂದು ಪುಸ್ತಕವನ್ನ ನೀವು ಸ್ಟಡಿ ಮಾಡಬಹುದು. ಬಟ್ ಇದನ್ನೇ ನಾನು ಮಾಡಿ ಅಂತ ಹೇಳಲ್ಲ, ಇದನ್ನು ನೋಡಿ, ಜೊತೆಗೆ ಕಾಂಪ್ಯೂಟರ್ ಆ ಸಿಲೆಬಸ್ ಮುಖಾಂತರ ನೀವು ಅದನ್ನ ಓದ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಮತ್ತೊಂದು ವಿಶೇಷ ಅಂತಂದ್ರೆ, ಪರೀಕ್ಷೆ ನಾನು ತುಂಬಾ ಜನಕ್ಕೆ ಉತ್ತರ ಕೊಡ್ಬೇಕಾದ್ರೆ ಎಲ್ರಿಗೂ ಒಂದೇ ತರ ಪರೀಕ್ಷೆ ಅಂತ ಇರುತ್ತೆ ಅಂತ, ಬಟ್ ಸಿಲೆಬಸ್ ಸೇಮ್ ಇರುತ್ತೆ, ಬಟ್ ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಇರುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಪರೀಕ್ಷೆ ಇರುತ್ತೆ, ಯಾವ ರೀತಿ ಎಷ್ಟು ದಿನ ಪರೀಕ್ಷೆ ಇರುತ್ತೆ, ಎಷ್ಟು ಅವರ್ ಮೇ ಬಿ ಅದು ನನಗೆ ಮಾಹಿತಿ ಸಿಕ್ಕಿದ್ರೆ ಅದನ್ನು ಕೂಡ ನಾನು ನಿಮ್ಮ ಹತ್ರ ಹಂಚ್ಕೊಂತೀನಿ. ಯಾವಾಗ ಪರೀಕ್ಷೆ ಇರುತ್ತೆ, ಆ ಟಿಕೆಟ್ ನೀವು ಹೇಗೆ ಪಡ್ಕೊಬೇಕು, ದೆನ್ ನಿಮ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾರೆ ಆ ಟಿಕೆಟ್ ಅನ್ನ, ಇದೆಲ್ಲವನ್ನ ಸೇರಿ ಅತಿ ಶೀಘ್ರದಲ್ಲಿ, ಅಂದ್ರೆ ಈ ವಿಡಿಯೋ ರಿಲೀಸ್ ಆದ್ಮೇಲೆ ಅಟ್ಲೀಸ್ಟ್ 1 or 2 days ಅಲ್ಲಿ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ವಿಡಿಯೋನ ರಿಲೀಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವು ಈ ಪುಸ್ತಕವನ್ನ ತರ್ಸ್ಕೊಂಡು ಓದ್ಬಹುದು. ತರ್ಸ್ಕೊಂಡಿರೋರು ಇದನ್ನ ಸ್ಟಡಿ ಮಾಡ್ತಾರೆ, ಗುಡ್, ಓದ್ತಾರಿ. ಸೊ ಇದ್ರ ಜೊತೆಗೆ ಈ KS ಜನರಲ್ ನಾಲೆಡ್ಜ್ ಇರ್ಬೋದು, KS ಸಂಬಂಧಪಟ್ಟಂತಹ ಪುಸ್ತಕಗಳು ಅಥವಾ IAS ಡಿಗ್ರಿ ಮೇಲಿರೋರು ಆ ತರದೆಲ್ಲ ಕೂಡ ಸ್ಟಡಿ ಮಾಡಿ ಸ್ವಲ್ಪ. ಇನ್ ವಿಶೇಷವಾಗಿ ಈ ಪುಸ್ತಕ ನಾನು ಆಗಲೇ ಹೇಳಿದ್ನಲ್ಲ, ಈ ಸಹಕಾರಿ ಸಂಘಗಳ ನೇಮಕಾತಿ ಪರೀಕ್ಷೆ ಪುಸ್ತಕ ಯಾರಿಗೆ ಬೇಕೋ ಅವರು ನನ್ನ ವಾಟ್ಸ್ಆಪ್ ನಂಬರ್ ನಿಮ್ಗೆಲ್ಲ ಕೂಡ ಗೊತ್ತಿದೆ, ನನ್ನ ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ವಿಳಾಸವನ್ನ, ಸಂಪೂರ್ಣ ವಿಳಾಸ ಇರಬೇಕು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ವೈಫ್ ಆಫ್ ಇದ್ರೆ ವೈಫ್ ಆಫ್ ಅಂತ ಹಾಕಿ, ಫಾದರ್ ಅಥವಾ ಸನ್ ಆಫ್ ಅಂತ ಹಾಕಿ, ಇನ್ನು ನಿಮ್ಮ ಮನೆ ನಂಬರ್ ಇರ್ಬೋದು, ಸಂಪೂರ್ಣ ವಿಳಾಸ, ಪೋಸ್ಟ್ ರಿಜಿಸ್ಟರ್ ಪೋಸ್ಟ್ ಮಾಡಿದ್ರೆ ನಿಮ್ಗೆ ತಲುಪಬೇಕು ಆ ರೀತಿ ಆದಂತಹ ವಿಳಾಸವನ್ನ ನೀವು ಬರೆದು ವಾಟ್ಸ್ಆಪ್ ಮಾಡಿ, ನನಗೆ ವಾಟ್ಸ್ಆಪ್ ಮಾಡಿ ವಿತ್ ಫೋನ್ ನಂಬರು, ನಿಮ್ ಪಿನ್ ಕೋಡ್ ಎಲ್ಲವನ್ನ ಕೂಡ ನೀವು ಮಾಡಿದ್ರೆ 430 ರೂಪಾಯಿಗಳನ್ನ ಪೇಟಿಎಂ ಅಲ್ಲಿ ಇರ್ಬೋದು, ಗೂಗಲ್ ಪೇ ನಲ್ಲಿ ಇರ್ಬೋದು, ನೀವು ನಿಮ್ಗೆ ಆಪ್ಷನ್ ಯಾವ್ದಿರುತ್ತೆ ಅದು, ಅಥವಾ ಅಕೌಂಟ್ ಟ್ರಾನ್ಸ್ಫರ್ ಕೂಡ ಇರ್ಬೋದು, ನಿಮ್ಗೆ ಅಕೌಂಟ್ ಬೇಕಾದ ಮಾಹಿತಿ ನಾನು ಕೊಡ್ತೀನಿ. ನೀವು 430 ರೂಪಾಯಿ ಪೇ ಮಾಡಿ ಆ ಒಂದು ರೆಸಿಪ್ಟ್ ನನಗೆ ಕಳಿಸ್ಕೊಟ್ರೆ, 430 ರೂಪಾಯಿ ಪೇ ಆಗಿದೆ ಅಂತೇಳಿ, ಸೊ ನಿಮ್ಗೆ ಈ ಪುಸ್ತಕವನ್ನ ಕಳಿಸ್ಕೊಡುವಂತದ್ದನ್ನ ವ್ಯವಸ್ಥೆನ ನಾನು ಮಾಡ್ತೀನಿ ಅಂತಕ್ಕಂತ ಮಾತನ್ನ ಹೇಳ್ತಾ, ಸೊ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ನೋಡಿ, ಇದು ಬರೀ ಜಾಬ್ ರಿಲೇಟೆಡ್ ಚಾನಲ್ ಅಂತೂ ಅಲ್ಲ, ನಿಮ್ಗೆ ಗೊತ್ತಿರಲಿ, ಇದರಲ್ಲಿ ಹಲವಾರು ವಿಷಯಗಳನ್ನ ತಗೊಂಬೋತೀನಿ. ಬಟ್ ಸದ್ಯಕ್ಕೆ KMF ಅಥವಾ ಮೈಸೂರು ಏನು ನಮ್ಮ ಹಾಲು ಒಕ್ಕೂಟ ಕಾನ್ಫರ್ಮ್ ಮಾಡಿದ್ದಾರೋ, ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ನಾನು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಯಾವುದೇ ನನಗೆ ಬಿಡುವಿದ್ದಾಗ ಯಾವ್ಯಾವ ವಿಡಿಯೋಗಳು ಮಾಡಬೇಕು, ನನಗೆ ಯಾವುದು ಸರಿ ಅನ್ಸುತ್ತೆ, ಒಳ್ಳೇದನ್ಸುತ್ತೆ, ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ತಮ್ಮ ಪ್ರೋತ್ಸಾಹ, ತಮ್ಮ ಪ್ರೀತಿ, ತಮ್ಮ ವಿಶ್ವಾಸ ನಿರಂತರವಾಗಿ ಇರಲಿ ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀತಿಯ ಮೈಸೂರು ಹಾಲು ಒಕ್ಕೂಟಕ್ಕೆ ಅರ್ಜಿಗಳನ್ನು ಹಾಕಿರುವ ಸಮಸ್ತ ಅಭ್ಯರ್ಥಿಗಳಿಗೂ ನಿಮ್ಮ ಪ್ರೀತಿಯ ನವೀನ್ ಕಡೆಯಿಂದ ನಮಸ್ಕಾರಗಳು.